ಒಕ್ಕಲಿಗ ಸೀಮೆಯಲ್ಲಿ ಚುನಾವಣಾ ಅಖಾಡ ಸಜ್ಜಾಗಿದೆ. ಆದರೆ ನಿಜವಾದ ಯುದ್ಧ ಆರಂಭವಾಗುವ ಮೊದಲಿನ ಪರೋಕ್ಷ ಯುದ್ಧ ಅಥವಾ ಶ್ಯಾಡೋ ಬಾಕ್ಸಿಂಗ್ನಲ್ಲಿ ಮೇಲುಗೈ ಸಾಧಿಸಿರುವುದು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ. ಚಾಣಾಕ್ಷ ರಾಜಕೀಯ ತಂತ್ರಗಾರಿಕೆಯ ಮೂಲಕ ಬಲವಾದ ಸಂದೇಶವನ್ನು ಅದು ರವಾನಿಸಿದೆ. ಜನರ ಹೃದಯವನ್ನು ನೇರವಾಗಿ ಪ್ರವೇಶಿಸುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಸ್ಪರ್ಧೆಗೆ ಇಳಿಸುವ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವತ್ತೂ ಒನ್ ಸೈಡೆಡ್ ಚುನಾವಣೆ ಎನ್ನುವ ಭ್ರಮೆಯನ್ನು ಒಂದೇ ನಡೆಯಲ್ಲಿ ಕಳಚಿ ಹಾಕಿದೆ. ಇದರ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಂಸತ್ ಸದಸ್ಯರಾದ ಸುಮಲತಾ ಅಂಬರೀಷ್ ಅವರು ಜಂಟಿಯಾಗಿ ನೀಡಿರುವ ಹೊಸ ಒಗ್ಗಟ್ಟಿನ ದೇಶಪರ ಸಂದೇಶವು ಮಂಡ್ಯ ಕ್ಷೇತ್ರದ ವೋಟ್ ಸೆಂಟಿಮೆಂಟ್ ದೃಷ್ಟಿಯಿಂದ ಪರಿಣಾಮಕಾರಿಯಾಗುವಂಥದ್ದು. ಮೈತ್ರಿಕೂಟದ ಎದುರಾಳಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗರ ಭಾವನೆಗಳನ್ನು ಉದ್ದೀಪನಗೊಳಿಸಲು ಪ್ರಯತ್ನಿಸಿರುವುದೇನೋ ನಿಜ. ಆದರೆ ಅವರ ಪ್ರಯತ್ನಕ್ಕೆ ಆರಂಭದಲ್ಲೇ ಆಘಾತ ಒದಗಿದೆ. ಇತ್ತೀಚೆಗೆ ಅವರು ಮಂಡ್ಯ ಕ್ಷೇತ್ರದ ಸಭೆಯೊಂದರಲ್ಲಿ, ನೀವು ವಿಧಾನಸಭೆ ಚುನಾವಣೆಯಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ನನಗೆ ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ, ಆ ನಿಮ್ಮ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ ಎಂದಿದ್ದರು. ಅಂದರೆ ತಾವು ಮುಖ್ಯಮಂತ್ರಿಯಾಗುವುದು ಖಚಿತ ಎನ್ನುವ ಒಂದು ಪರೋಕ್ಷ ಸಂದೇಶವನ್ನು ರವಾನಿಸಲು ಪ್ರಯತ್ನಿಸಿದ್ದರು. ಆದರೆ ಅದೇ ದಿನ ವರುಣಾ ಕ್ಷೇತ್ರದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ನೀವು ನನಗೆ 60,000 ಮತಗಳ ಮುನ್ನಡೆ ತಂದುಕೊಟ್ಟರೆ ನನ್ನನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷ ಸವಾಲು ಹಾಕಿದರು. ಅಂದರೆ ಮುಖ್ಯಮಂತ್ರಿಯಾಗುವ ಶಿವಕುಮಾರ್ ಅವರ ಆಸೆ ಈಡೇರುವುದು ಸುಲಭವಲ್ಲ ಎನ್ನುವುದು ಈ ಮಾತಿನ ಅರ್ಥ. ಒಕ್ಕಲಿಗರು ಸಂಕಷ್ಟದಲ್ಲಿ ಇದ್ದಾಗಲೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದವರು ಎಚ್ ಡಿ ದೇವೇಗೌಡರು. ವೆಂಕಟಸ್ವಾಮಿ ಆಯೋಗದ ವರದಿ ವಿರುದ್ಧ ದೇವೇಗೌಡರ ಕರೆಯ ಮೇರೆಗೆ ಮಂಡ್ಯ ಜನರು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಬಂದ್ ಮಾಡಿದ್ದರು. ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ವಿರುದ್ಧ ವಿಧಾನಸೌಧದ ಮುಂದೆ ಆದಿಚುಂಚನಗಿರಿ ಮಠಾಧೀಶರ ಸಾನ್ನಿಧ್ಯದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಮಾವೇಶದ ನೇತೃತ್ವವನ್ನು ದೇವೇಗೌಡರೇ ವಹಿಸಿದ್ದರು. ಅವರು ರಾಜ್ಯ ಏಕೀಕರಣದ ನಂತರದ ಮೊದಲ ಒಕ್ಕಲಿಗ ಮುಖ್ಯಮಂತ್ರಿ, ಪ್ರಧಾನಿಯಾಗುವ ಮೂಲಕ ಕನ್ನಡ ನಾಡಿನ ಮತ್ತು ಒಕ್ಕಲಿಗರ ಕೀರ್ತಿಯನ್ನು ಎತ್ತಿಹಿಡಿದವರು. ಆದ್ದರಿಂದ ಒಕ್ಕಲಿಗ ಬಂಧುಗಳ ಹೃದಯದಲ್ಲಿ ಅವರಿಗೆ ಅಗ್ರಸ್ಥಾನ. ಇಳಿವಯಸ್ಸಿನಲ್ಲಿಯೂ ಅವರ ಕೆಚ್ಚದೆಯ ಸವಾಲುಗಳು ಒಕ್ಕಲಿಗ ಸೀಮೆಯಲ್ಲಿ ರೋಮಾಂಚನವನ್ನು ಸೃಷ್ಟಿಸುತ್ತವೆ. ಇದರ ಜೊತೆಗೆ ಒಕ್ಕಲಿಗರು ರಾಜಕೀಯ ಜಾಣ್ಮೆಗೆ ಹೆಸರುವಾಸಿ. ಬುದ್ಧಿವಂತಿಕೆಯ ಮತದಾನ ಅಥವಾ ಸ್ಟ್ರಾಟಜಿಕ್ ವೋಟಿಂಗ್ ಮೂಲಕ ತಮ್ಮ ಓಟುಗಳು ವ್ಯರ್ಥವಾಗದಂತೆ ನೋಡಿಕೊಳ್ಳುವವರು ಅವರು. ಉದಾಹರಣೆಗೆ 2002ರಲ್ಲಿ ಕನಕಪುರ ಲೋಕಸಭಾ ಉಪಚುನಾವಣೆಯಲ್ಲಿ ಜನತಾದಳ ಅಭ್ಯರ್ಥಿಯಾಗಿ ದೇವೇಗೌಡರು ಸ್ಪರ್ಧಿಸಿದ್ದರು. ಆಗ ಅವರ ವಿರುದ್ಧ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ದರು. ಹೇಗಿದ್ದರೂ ಇಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿಯಾಗಿದ್ದಾರೆ, ದೆಹಲಿಯಲ್ಲಿಯೂ ನಮ್ಮವರೊಬ್ಬರು ನಾಯಕರು ಇರಲಿ ಎನ್ನುವ ಲೆಕ್ಕಾಚಾರದೊಂದಿಗೆ ಜನರು ದೇವೇಗೌಡರನ್ನು ಗೆಲ್ಲಿಸಿದ್ದರು. ಈ ಬಾರಿ ಈ ಒಕ್ಕಲಿಗ ಅಸ್ಮಿತೆಗೆ ದೇಶಪ್ರೇಮ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಕನಸುಗಳು ಸೇರ್ಪಡೆಯಾಗಿವೆ. ಆದ್ದರಿಂದ ಒಕ್ಕಲಿಗ ಸೀಮೆಯಲ್ಲಿ ಒಂದು ವಿಶೇಷ ರಾಜಕೀಯ ಜಾಣ್ಮೆಯನ್ನು ಜನರು ಪ್ರಸ್ತುತಪಡಿಸಲಿದ್ದಾರೆ. ಅದರಿಂದ ನಮಗೆ ಅನುಕೂಲವಾಗುತ್ತದೆ ಎನ್ನುವುದು ಜೆಡಿಎಸ್ ಮುಖಂಡರ ನಿರೀಕ್ಷೆ. ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಮೊದಲ ಪಾಯಿಂಟನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಪಡೆದುಕೊಂಡಿರುವುದಂತೂ ನಿಜ.